ರಾಜಧಾನಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಹೋಗೋರ ಸಂಖ್ಯೆ ಬಹಳಷ್ಟಿದೆ ಅಪಘಾತ ಪ್ರಕರಣಗಳು ಕೂಡ ಲೆಕ್ಕಕ್ಕಿಲ್ಲದಷ್ಟು ಆಗ್ತಾ ಇದೆ ಹೀಗೆ ರೂಲ್ಸ್ ಬ್ರೇಕ್ ಮಾಡೋ ವಾಹನಗಳನ್ನು ಟ್ರಾಫಿಕ್ ಪೊಲೀಸರು ಸೀಜ್ ಮಾಡ್ತಾರೆ ಹೀಗೆ ಸೀಸ್ ಮಾಡಿದ ವಾಹನಗಳು ಯಾವ ರೀತಿಯಾಗಿವೆ ಇವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಅನುಭವಿಸುವಂತಾಗಿದೆ ಸೀಸ್ ಆಗಿರುವ ವಾಹನಗಳು ನಿಲ್ಲಿಸಿರುವಂತಹ ಪಾರ್ಕಿಂಗ್ ಜಾಗ ಅನೈತಿಕ ಚಟುವಟಿಕೆಯ ತಾಣವಾಗಬಿಟ್ಟಿದೆ ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಏನಾಗಿತ್ತು ಯಾವ ರೀತಿಯಾಗಿದೆ ಅನ್ನೋದರ ವರದಿ ಇದೆ ಬನ್ನಿ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಸೀಜ್ ವಾಹನಗಳನ್ನ ನಿಲ್ಲಿಸಿರುವಂತಹ ಜಾಗಗಳು ಬಹುತೇಕ ಎಲ್ಲ ಪೊಲೀಸ್ ಠಾಣೆಗಳ ಮುಂದೆ ಹಾಗೆ ಅಕ್ಕಪಕ್ಕದಲ್ಲಿ ಮೈದಾನಗಳಲ್ಲಿ ನಿಲ್ಲಿಸಿರುವಂತಹ ಸೀಜ್ ವಾಹನಗಳ ನಿಲ್ಲಿಸಿರ್ತಾರೆ ಅಲ್ಲೆಲ್ಲವೂ ಕೂಡ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಅಲ್ಲೆಲ್ಲವೂ ಕೂಡ ಕೋಡುಕರು ಬರುವಂತದ್ದು ಅಲ್ಲಿ ಮದ್ಯ ಸೇವನೆ ಮಾಡುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನ ಪಬ್ಲಿಕ್ ಟಿವಿ ಮಾಡ್ತಾ ಇದೆ ಬನ್ನಿ ಏನೆಲ್ಲ ಇದಾವೆ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಪೊಲೀಸ್ ಠಾಣೆಗಳ ಮುಂದೆ ಅಕ್ಕಪಕ್ಕದಲ್ಲಿ ಸೀಜ್ ವಾಹನಗಳ ಪರಿಸ್ಥಿತಿ ಜೊತೆಗೆ ಆ ವಾಹನಗಳ ನಿಲುಗಡೆ ಆಗಿರುವಂತಹ ಪ್ರದೇಶದಲ್ಲಿ ಯಾವ ರೀತಿ ಆಗಿದೆ ಚಿತ್ರಣವನ್ನ ನಿಮಗೆ ನಲ್ಲಿ ಜಪ್ತಿ ಮಾಡಿರುವ ವಾಹನಗಳ ಹಾವಳಿ ಜನ ಓಡಾಡೋಕು ಕಿರಿಕ್ ಜಪ್ತಿ ವಾಹನಗಳನ್ನೇ ಬಾರ್ ಮಾಡಿಕೊಂಡ ಪುಂಡರು ಚಾಮರಾಜಪೇಟೆ ಪೊಲೀಸ್ ಠಾಣೆ ಈ ದೃಶ್ಯಗಳನ್ನೊಮ್ಮೆ ನೋಡಿ ಟ್ರಾಫಿಕ್ ಪೊಲೀಸರು ನೋ ಪಾರ್ಕಿಂಗ್ ನಲ್ಲಿ ಗಾಡಿ ನಿಲ್ಲಿಸಿದ್ರೆ ಎತ್ತಾಕೊಂಡ್ ಬರ್ತಾರೆ ಕೇಸ್ ಹಾಕ್ತಾರೆ ಆದರೆ ತಾವೇ ಫುಟ್ಪಾತ್ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಕೇವಲ ನೂರು ಮೀಟರ್ ದೂರದಲ್ಲಿ ವಾಹನಗಳನ್ನು ಸೀಸ್ ಮಾಡಿ ನಿಲ್ಲಿಸಿದ್ದಾರೆ ಆದ್ರೆ ಫುಟ್ಪಾತ್ ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸಲಾಗಿದೆ ವಿಪರ್ಯಾಸ ಅಂದರೆ ಠಾಣೆ ಸ್ವಲ್ಪ ದೂರದಲ್ಲೇ ಇದ್ರೂ ಈ ಸೀಜ್ ಆಗಿರೋ ವಾಹನಗಳು ಕುಡುಕರ ಅಡ್ಡೆಯಾಗಿದೆ ಸೀಜಾಗಿರೋ ವಾಹನಗಳನ್ನೇ ಕುಡುಕರು ಬಾರ್ ಮಾಡಿಕೊಂಡಿದ್ದು ಜನ ಓಡಾಡೋಕ್ಕೂ ತೊಂದರೆ ಅನುಭವಿಸುವಂತಾಗಿದೆ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಬಳಿಯೂ ಅದೇ ದುಸ್ಥಿತಿ ಠಾಣೆಯ ಎದುರು ರಸ್ತೆ ಹಾಗೂ ಫುಟ್ಪಾತ್ ಮೇಲೆಯೇ ಸೀಸ್ ಆಗಿರೋ ವಾಹನಗಳನ್ನ ನಿಲ್ಲಿಸಲಾಗಿದೆ ಈ ವಾಹನಗಳ ಅಕ್ಕಪಕ್ಕದಲ್ಲೇ ಮದ್ಯದ ಬಾಟಲ್ಗಳು ರಾರಾಜಿಸ್ತಿವೆ ಪೊಲೀಸ್ ಠಾಣೆಯ ಎದುರೇ ಕುಡುಕರ ಅಡ್ಡೆಯಾಗಿವೆ ಸೀಜ್ ಆಗಿರೋ ವಾಹನಗಳು ಹಲಸೂರು ಗೇಟ್ ಪೊಲೀಸ್ ಠಾಣೆ ಇನ್ನು ಹಲಸೂರು ಗೇಟ್ ಪೊಲೀಸ್ ಠಾಣೆ ಬಳಿ ವಾಹನಗಳು ತುಕ್ಕು ಹಿಡಿತಿವೆ ಒಂದ್ ಕಡೆ ಇಂದಿರಾ ಕ್ಯಾಂಟೀನ್ ಮತ್ತೊಂದು ಕಡೆ ಪೊಲೀಸ್ ಠಾಣೆ ನಡುವೆ ಸೀಜ್ ಆಗಿರೋ ವಾಹನಗಳನ್ನ ನಿಲ್ಲಿಸಲಾಗಿದೆ ಇಲ್ಲಿ ವಾಹನಗಳು ಸಂಪೂರ್ಣ ಹಾಳಾಗಿದ್ದು ತುಕ್ಕು ಹಿಡಿತಿವೆ ಶಾಲೆ ಸಹ ಹತ್ತಿರದಲ್ಲೇ ಇರೋದ್ರಿಂದ ಕೂಡಲೇ ಇವುಗಳನ್ನ ಕ್ಲಿಯರ್ ಮಾಡಿ ಅಂತ ಒತ್ತಾಯಿಸ್ತಿದ್ದಾರೆ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಅಕ್ಕಪಕ್ಕಗಳಲ್ಲಿ ಅವ್ರು ಯಾವ್ದು ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ ಅದೆಲ್ಲ ಒಂದು ಗೋಡೌನ್ ತರ ಹೋಗಿದೆ ಸುಮಾರು ಗಾಡಿಗಳು ವರ್ಷಾನ್ ಗಟ್ಟಲೆಯಿಂದ ಬಿದ್ದಿದ್ದಾವೆ ಕೆಲವು ಕಾರುಗಳಂತೂ ಅದು ಗಾಜ್ ಹೊಡೆದೋಗಿ ಕೆಲವು ಅನೈತಿಕ ಚಟುವಟಿಕೆಗಳು ನೋಡಿದ್ದಾವೆ ಸರ್ಕಾರದ ಇಲಾಖೆ ಗೊತ್ತಿಲ್ಲ ಇರೋ ರೀತಿ ಯಾರ್ಯಾರೋ ಬಂದು ಬೇರೆ ರೀತಿ ಕೆಲಸ ಕಾರ್ಯಗಳು ಮಾಡೋದು ಬಿಯರ್ ಬಾಟ್ಲುಗಳು ಬೀಳೋದು ಆ ತರದೆಲ್ಲ ನಡೀತಾ ಇದೆ ನಾನು ಸರ್ಕಾರಕ್ಕೆ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದೇನಂತಂದ್ರೆ ಅಂತಹ ಗಾಡಿಗಳನ್ನ ದಯವಿಟ್ಟು ಡಿಸ್ಪೋಸ್ ಮಾಡಿ ಇವಾಗ ತುಂಬಾ ಅನಿವಾರ್ಯತೆ ಇದ್ರೆ ಯಾವ್ದನ್ನ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅಂತದನ್ನ ಗಾಡಿಗಳು ಇಟ್ಕೊಂಡು ಬಾಕಿ ನಿಂತ ವೆಹಿಕಲ್ಸು ಸುಮಾರು ವರ್ಷಗಳಿಂದಲೇ ವೆಹಿಕಲ್ಸ್ ಇಟ್ಕೊಂಡಿದಿರಲ್ಲ ಅದನ್ನೆಲ್ಲ ಅಟ್ ಹರಾಜ್ ಮೂಲಕ ಡಿಸ್ಪೋಸ್ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಸ್ವಲ್ಪ ಆದಾಯನಾದ್ರೂ ಬರುತ್ತೆ ಇನ್ನು ಸೀಸ್ ಮಾಡಿರೋ ವಾಹನಗಳಲ್ಲಿ ಕೊಲೆ ಡ್ರಗ್ಸ್ ಚಾಕು ಚೂರಿ ಲೂಟಿ ಹಣ ಇಟ್ಟಿರುವ ಬಗ್ಗೆ ಹಲವು ಪ್ರಕರಣಗಳು ನಡೆದಿವೆ ಸಾಲದ್ದಕ್ಕೆ ಕೆಲ ಹಳೆಯ ವಾಹನಗಳಲ್ಲಿ ಬೆಂಕಿ ಹೊತ್ತಿಕೊಂಡು ಗಾಡಿಗಳು ಹಾಳಾಗಿ ಸಾರ್ವಜನಿಕರಿಗೂ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಇನ್ನು ಹಲವು ಕೇಸ್ಗಳು ಇತ್ಯರ್ಥವಾಗದೆ ಟೆಂಡರ್ ಪ್ರಕ್ರಿಯೆಗಳು ಸರಿಯಾಗಿ ನಡೆಯದೆ ಹಾಳಾಗ್ತಿವೆ ಠಾಣೆಗಳ ಪಕ್ಕದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವುದು ಗೊತ್ತಿದ್ದು ಸುಮ್ಮನಿದ್ದಾರ ಪೊಲೀಸರು ಎಂಬ ಪ್ರಶ್ನೆ ಗಾಡಿಗಳನ್ನು ನಿಲುಗಡೆ ಮಾಡಿರುವಂತಹ ಪೊಲೀಸ್ ಠಾಣೆಯ ಅಕ್ಕಪಕ್ಕದಲ್ಲಿ ಕಂಡು ಬರ್ತಾ ಇರುವಂಥದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಈಗ ಮಾರ್ಪಟ್ಟಿದೆ ಕೂಡಲೇ ಪೊಲೀಸ್ ಇಲಾಖೆ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಯಾಕಂದರೆ ಬಿಯರ್ ಬಾಟ್ಲುಗಳು ಮಧ್ಯದ ಪಾಕೆಟ್ಗಳು ಎಲ್ಲದರಲ್ಲಿ ಕಾಣ ಸಿಗ್ತಾ ಇರುವಂಥದ್ದು ಜೊತೆಗೆ ಒಟ್ಟಾರೆ ಫುಟ್ಪಾತ್ಗಳಲ್ಲಿ ಓಡಾಡೋದಕ್ಕೂ ಕೂಡ ಜನಸಾಮಾನ್ಯರಿಗೆ ಸಾಧ್ಯ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಈ ಸೀಸ್ ಗಾಡಿಗಳನ್ನು ತುಂಬಿರುವಂಥದ್ದು ಇದಕ್ಕೆ ಕಡಿಮೆ ಹಾಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಆದಷ್ಟು ಬೇಗ ಮಾಡಲಿ ಅನ್ನುವಂಥದ್ದು ಈ ರಿಯಾಲಿಟಿ ಚೆಕ್ನ ಆಶಯ ಕ್ಯಾಮ್ರಾ ಪರ್ಸನ್ ಸುಹಾಷ್ ಜೊತೆಗೆ ಮಹದೇಶಾನಕ ಪಬ್ಲಿಕ್ ಟಿವಿ ಬೆಂಗಳೂರು